ಹೇಳುತ್ತಾನೆ ಒಂದು ವೇಳೆ ಭರತ ವರ್ಷದ ಅನ್ನವನ್ನು ಉಂಡು ಬೆಳೆದ ಮಗವ ಹೌದು ತಾದ್ರೆ ಆ ರಾಷ್ಟ್ರಹಿತಕ್ಕಾಗಿ ಆ ರಾಷ್ಟ್ರವ್ಯಾಪ್ತಿಗಾಗಿ ಆ ರಾಷ್ಟ್ರದ ಸಂಸ್ಕೃತಿ ಸಂಸ್ಕಾರಕ್ಕಾಗಿ ತನ್ನನ್ನು ತಾನು ತ್ಯಜಿಸಿಕೊಳ್ಳುತ್ತಾನೆ ಒಂದು ವೇಳೆ ಮನುಷ್ಯನಾದವನು ಅದನ್ನು ಒಪ್ಪಿಕೊಳ್ಳದೆ ವ್ಯವಹರಿಸುತ್ತಾನೆ ತಾದ್ರೆ ಅವನ ಬದುಕೆನ್ನುವುದು ಕಾಂಡ ಕಪಿಗಳಿಗಿಂತ ಕಡೆ ಅಂತ ಅರ್ಥ ಅದಕ್ಕೆ ಸಾಕ್ಷೀಭೂತವಾಗಿದ್ದಾರೆ ಸುಗ್ರೀವ ಮುಖ್ಯರಾದ ಕಪಿವರ್ಗ ಕೋಟಿ ಕೋಟಿ ಕಪಿಗಳು ರಾಮ ಮಾಡುವ ಕೃತಿಯಲ್ಲಿ ತಮ್ಮದ್ದು ಒಂದು ಸೇವೆ ಅಂತ ಅಚ್ಚುತ ಮೆಚ್ಚುವ ಜನದಲ್ಲಿ ವ್ಯವಹರಿಸುತ್ತಾರೆ ಅಂತ ಆದ್ರೆ ಅದನ್ನು ಬಿಚ್ಚು ಮನದಿಂದ ಹೊಗಳದೆ ಇನ್ನೇನು ಹೇಳಲಿ ನೆಮ್ಮದಿಯಾಯಿತು ನನಗೆ ಆದರೆ ಈ ಭರತ ಖಂಡದ ಒಬ್ಬ ಸರ್ವಶ್ರೇಷ್ಠನ ಸಾಧನೆಯನ್ನು ಮತ್ತೊಂದು ದ್ವೀಪ ಪ್ರದೇಶವಾದಂತ ಲಂಕೆಯಲ್ಲಿ ಇದ್ದು ನೀನು ಒಪ್ಪಿಕೊಳ್ಳುತ್ತೀ ಅಂತ ಆದ್ರೆ ಇಲ್ಲಿಗೆ ರಾಮನ ಬದುಕು ಸಾರ್ಥಕ ಆಯಿತು ಅಂತ ಅರ್ಥ ಯಾವಾತನು ಅನ್ಯ ದೇಶದ ಸಂಸ್ಕಾರ ಸಂಸ್ಕೃತಿ ನಾಯಕತ್ವವನ್ನು ಒಪ್ಪಿಕೊಂಡು ಅದನ್ನು ಹೊಗಳುತ್ತಾನೋ ಆವಾಗ ನಾವು ಕಂಡುಕೊಳ್ಳಬೇಕು ಆ ರಾಷ್ಟ್ರದ ಸಂಸ್ಕಾರ ಏನು ರಾಷ್ಟ್ರದ ಯೋಗ್ಯತೆ ಏನು ಅಂತ ಅದನ್ನು ನೀನು ಕಾಣಿಸಿಕೊಟ್ಟೆ ರಾಮಣ್ಣನ ಜೊತೆಯಲ್ಲಿ ಬೆಳೆದು ಬದುಕು ಕಟ್ಟಿಕೊಂಡವನು ದಾನವ ವಂಶದಲ್ಲಿ ಹುಟ್ಟಿದರೂ ಕೂಡ ಮಾನವ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಂಡು ರಾಮನಲ್ಲಿ ಮಾಧವತ್ವವನ್ನು ಕಂಡುಕೊಂಡು ಸೇರಿದವನಿದ್ದಿ ನಾನು ಮನುಷ್ಯನೇ ಆದರೆ ನನ್ನ ಆಚಾರದಲ್ಲಿ ಯಾವುದೋ ಒಂದು ದೇವನಿಷ್ಠವಾದಂತಹ ನಡೆಯನ್ನು ಕಂಡಿದ್ದಿ ಎನ್ನುವುದು ನಿನ್ನ ವರ್ತನೆಯಿಂದ ಸ್ಪಷ್ಟವಾಗುತ್ತಾ ಉಂಟು ನೀನು ನಿಜವಾಗಿಯೂ ಪುತ್ತಳಿಯ ಹೊನ್ನು ಹೊನ್ನು ಗುಣಕ್ಕಿಂತ ಮಿಗಿಲಾದ ಆಭರಣ ಪ್ರಪಂಚದಲ್ಲಿ ಯಾವೂ ಇಲ್ಲ ಹಾಗಾದ ಕಾರಣ ಗುಣವೇ ಉಪ್ಪವಾಗಿ ಮೈವೆತ್ತು ಇವತ್ತು ದುಷ್ಟ ದಮನಕ್ಕೆ ನೀವು ಸಹಕಾರಿಯಾಗಿದ್ದಿ ಎನ್ನುವುದು ಸ್ಪಷ್ಟ ಒಬ್ಬೊಬ್ಬ ರಕ್ಕಸನ್ನು ಆರ್ಚಿಸಿದ ಪ್ರಬಲ ಬಲ ಮಾತ್ರವಲ್ಲ ಪ್ರಬಲ ವರ ಪ್ರಬಲ ಅಸ್ತ್ರ ಶಸ್ತ್ರಾದಿಗಳ ಬಗ್ಗೆ ತಿಳಿಯ ಹೇಳುತ್ತಾ ನನ್ನ ಧರ್ಮ ಕಾರ್ಯಕ್ಕೆ ಕೈ ಸೇರಿಸಿದ್ದಿ ಅದು ನೆಮ್ಮದಿ ಯಾವಾಗ ಒಬ್ಬ ಸರ್ವಶ್ರೇಷ್ಠನಾದ ನಾಯಕನು ಮಾಡುವ ಕಾರ್ಯ ಉಂಟೋ ಶ್ರೇಷ್ಠ ಕಜ್ಜ ಉಂಟೋ ಅದನ್ನು ವಿರೋಧ ಪಕ್ಷದಲ್ಲಿ ಇದ್ದವನು ಕೂಡ ಬೆಂಬಲಿಸಿ ರಾಷ್ಟ್ರೋತ್ಥಾನದ ಕರ್ಮಕ್ಕೆ ಕೈ ಜೋಡಿಸ್ತಾನೆ ಅಂತಾದ್ರೆ ಆವಾಗ ಅವನು ಈ ಭರತ ಭೂಮಿಗೆ ಕಾಲಿಟ್ಟದಕ್ಕೆ ಸಾರ್ಥಕ ಅಂತ ಅನ್ನಿಸಲ್ಪಡ್ತದೆ ಅಂತ ಉಚ್ಚಾಯ ಸ್ಥಿತಿಯನ್ನೇ ಉತ್ತಮ ಸಾಧನೆಯಿಂದ ಉತ್ತಮ ಗುಣದಿಂದ ಕಾಣಿಸಿಕೊಟ್ಟ ಶ್ರೇಷ್ಠ ನೀನಿದ್ದಿ ಹಾಗಾಗಿ ಮೆಚ್ಚಿದೆ ನಿನ್ನ ಬಗೆಗಾಗಿ ಆದರೂ ಮುಂದೆ ನೋಡಿದೆ ಎಲ್ಲ ಹಿತ ಭಾಷೆಯಾಗಿ ನೋಡ್ತಾ ಇದ್ದಂತೆ ಇಂದು ರವಿಯು ಪಶ್ಚಿಮಾಪ್ತಿಗಳಿದ್ದಾನೆ ಎನ್ನುವುದಷ್ಟರಲ್ಲೇ ಮುಕ್ತಾಯ ಅಲ್ಲ ರಕ್ಕಸರಿಗೆ ರಾತ್ರಿಯಾದ್ರೇನು ಹಗಲಾದ್ರೆ ಯಾವಾಗ ಸಿದ್ಧತೆಯಲ್ಲಿ ತೊಡಗುತ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ ಕುಂಭಕರ್ಣ ಅಧಿಕಾಯ ಮುಖ್ಯವಾದವರು ಈ ಕಿಳೆಯ ಋಣ ತೀರಿ ಹೋದರು ತೀರಿ ಹೋದರು ಅಲ್ವಾ ಹಾಗೆಯೇ ನಿನ್ನೆ ತಾನೇ ಬಂದಂತಹ ಮಕರಾಕ್ಷ ಹೋದಾತದ ಕಣದಲ್ಲಿ ಅಜಯತ್ವವನ್ನು ಕಾಣಿಸುತ್ತಾ ಕಾಣಿಸುತ್ತಾ ನನ್ನ ಮಾರ್ಕಣಕ್ಕೆ ತಾನು ತೆತ್ತವನಿದ್ದಾನೆ ಹಾಗಿದ್ರೆ ರಾವಣನ ಪಕ್ಷದವರೆಲ್ಲ ಇಂದು ಕಳೆಯಲ್ಪಡ್ತಾ ಇದ್ದಾರೆ ಅಂದ್ರೆ ಮಹಾಮಾರಿ ಕ್ಷೀಣಿಸುತ್ತಾ ಉಂಟು ಎನ್ನುವುದು ಸ್ಪಷ್ಟ ಹಾಗಿದ್ರೆ ಮತ್ತೊಮ್ಮೆ ಕ್ಷೀಣಿಸುವ ಕಾಲದಲ್ಲಿ ನಮ್ಮತನವನ್ನು ಕಾಣಿಸುವುದಕ್ಕೆ ಮುಂದೆ ಯಾರು ಬರುತ್ತಾರೆ ಎನ್ನುವುದನ್ನು ಯೋಚಿಸುತ್ತಾ ಇರೋಣ ಹೀಗೆ
ದಶಕಂತರಿಗೆ ಸೋಲು ಸೋಲು ಅಡಿಗಳಿಗೆ ಸೋಲು ಅಮಾನವನ್ನ ಸೋಲು ಯಾಕೆ ಹೀಗಾಗ್ತಾಯಿ ಅಕ್ಷಯ ಕುಮಾರ ಜಮ್ಮು ಮಾಲಿ ವೀರಾದಿರ ಪರಾಕ್ರಮಿಗಳು ಎಲ್ಲರೂ ರಣಭೂಮಿಯಲ್ಲಿ ಹೋರಾಡಿ ಬಂದು ಹೋಗುತ್ತಾರೆ ಒಳ ಹುಟ್ಟಿದವನ ತಮ್ಮ ಕುಂಭಶ್ರವಣ ಅವನು ನನ್ನನ್ನು ಬಿಟ್ಟು ತೊಲಗಿ ಹೋದ ಆಮೇಲೆ ಮಗನಾದಂತಹ ಅಧಿಕಾರ ಅವನು ರಣಭೂಮಿಯಲ್ಲಿ ಅಡಿದು ಹೋದಂತಾದ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡುತ್ತಿದ್ದಾಗ ನನ್ನ ಒಡ ಹುಟ್ಟಿದವನಲ್ಲ ಕರಾಸುರ ಆದರೂ ನನಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದವ ಆ ಕರಾಸುರ ನಗರದ ಮಕ್ಕಳಾಕ್ಷ ನನ್ನಲ್ಲಿ ರಣವೀಯವನ್ನು ಪಡೆದು ಹೋದ ಭರವಸೆಯನ್ನಿತ್ತಿದ್ದೆ ನಾನು ವೀರಾದೇವಿಯ ಮಕ್ಕಳಾಕ್ಷ ರಣಭೂಮಿಯಲ್ಲಿ ಜಯ ಮರಣೆಯನ್ನು ತಂದು ನನ್ನ ಪಾದ ಬುಡಕ ಹಾಕುತ್ತಾನೆ ಎಂಬ ಹಾಗೆ ಭಾವಿಸಿದವರ ಶಿವನೇ ಶಿವನೇ ಭೂತ ಬಂದು ಆಡಿದಂತಹ ಮಾತನ್ನು ಕೇಳುವಾಗ ನನಗೆ ದಿಕ್ಕೆ ತೋಚದಂತಾಗುತ್ತಿದೆ ಶಿವ 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 ಮಕರಾಕ್ಷನು ರಣಭೂಮಿಯಲ್ಲಿ ಆಡಿದು ಹೋದನೆ ದೇವರೇ ಯಾರಲ್ಲಿ ಹೇಳಲಿ ಹಾಗಾದರೆ ನಾವಿಷ್ಟು ತಪಸ್ಸನ್ನು ಮಾಡಿ ಏನು ಪ್ರಯೋಜನವಿಲ್ಲವೆ Thank you.
ತಾಯಿ ಕೈಕಸಾಮಾತೆ ರಾಮನಲ್ಲಿ ಯುದ್ಧವನ್ನು ಸಾರಿದಾಗ ಬೇಕಾದಂತಹ ನೀತಿವಾದಿಗಳನ್ನು ಹೇಳಿದ್ದಾರೆ. ಆದರೆ ತಾಯಿಯ ಮಾತನ್ನು ತಿರಸ್ಕರಿಸಿದವನ ನಾನು ಪಾಪಿ ಹೌದು. ಇಲ್ಲದಿದ್ದ ತಾಯಿಯ ಮಾತನ್ನು ಯಾವ ಮಗನು ಇದ್ದಾನೆ ಹೇಳಿ? ತಾಯಿಯ ಮಾತು ಬೇಡವಾಗಿ ಭಾವಿಸುತ್ತಾರೆ. ಅಂತದ್ದರಲ್ಲಿ ಅವಳ ಮಾತನ್ನು ತಿರಸ್ಕರಿಸಿದ ಬೇಡ, ತಾಯಿ ಹೇಳಿದ ಮಾತು ನಾನು ಕೇಳಲಿಲ್ಲ, ನಮ್ಮ ಅವಳ ಹುಟ್ಟಿದವ ನಾನು ಬಿಟ್ಟಂತಹ ಮನೆಯನ್ನು ನಮ್ಮ ಆ ವಿಭೀಷಣ ನೀತಿ ಮಾರ್ಗವನ್ನು ತೋರಿಸಲಿವೆ. ರಾಮ ಬೇಡ, ರಾಮನನ್ನು ಯುದ್ಧವನ್ನು ಸಾರಿ ಬೇಡ, ಅವ ಸಾಮಾನ್ಯವಲ್ಲ. ಭೂವಾರವನ್ನು ಕಳೆಯುವುದಕ್ಕಾಗಿ ಬಂದಂತಹ ಭಗವಂತ ಅವನನ್ನು ಯಾಕೆ ಕಳೆದಿತ್ತು? ಆ ಸೀತೆಯನ್ನು ಕೊಂಡು ಹೋಗಿ ಅವರ ಪಾದ ಕುಪ್ಪಿಸಿ ನಾವೆಲ್ಲ ಕ್ಷಮೆಯಾಗಿಸೋಣ, ನಾವು ಇನ್ನು ಮುಂದೆ ಬದುಕೋಣ ಎಂಬ ಹಾಗೆ ಅವನ ಮಾತನ್ನು ಧಿಕ್ಕರಿಸಿದವನ ನೂಕಿರೋ ಕುನ್ನಿಯನ್ನು ಈ ಲಂಕೆಯಿಂದಲೇ ನೂಕಿಬಿಟ್ಟನ. ಹೋಗಿದ್ದಾನೆ, ರಾಮನ ಪಾಳೆಯವನು ಸೇರಿದ್ದಾನೆ, ಅಲ್ಲಿ ರಾಮ ಭಜನೆ ಮಾಡ್ತಾ ಇದ್ದಾನೆ. ಆದರೆ ನಾನು ರಾಮನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿ ಹೋದನಲ್ಲ, ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು? ಹೌದು, ಅವಳಿಂದ ನನ್ನ ತಂಗಿ ಒಡ ಹುಟ್ಟಿದವಳು ತಂಗಿಯು ಕಳೀತಾ ಇದ್ರು ಇದು ಮೊದಲು ಚಿಂತಿತರಾಗಿದ್ದಂತಹ ಕಾಲಕ್ಕೆ
মাসানি তোমার শরীর হ্যাঁ চিন্তা এ করিও আমি কবুল আলম টাকার নাই ও এম ভাগে ভালো খেলোয়াড়ি রণবীর যেমন পড়লো আমার নম্বরে সবাই কেন হিরকুট বন্ধুরকে না হ্যাঁ ಎರಡು ಬಾರಿ ಜಯವನ್ನು ಹೊಂದಿಯೇ ಅರಮನ ಪ್ರವೇಶ ಮಾಡಿದ ಮಾಹಿತಿ ಆಗುವಾಗ ಕಣ್ಣೀರು ಸುರಿಸುವುದಲ್ಲ ನನಗೆ ಅರ್ಥವಾಯ್ ಕರಾಸುರ ಕುಮಾರ ರಾಮನ ಮಾಡಕ್ಕೆ ಈ ದುರ್ವಾರ್ತ ನೀವು ಚಿಂತಿತರಾಗಿದ್ದೀರಿ ಅಪ್ಪಯ್ಯ ಮಕರಾಕ್ಷಣವನ್ನ ತರಣಂತಹ ಯಾವ ಮಾನವರು ವಾನರು ಅಂತವರನ್ನು ನಡೆಯುವುದಲ್ಲಿ ಕೆಳಹಿ ಶಾಕಿನಿ ಜಾಕಿ ದಾಕಿನಿ ಬಾಲಿ ಮಾಲ್ಯವರಂತಹ ಭೂತಗಳಿಗೆ Thank you.
Thank you.
ಅಪ್ಪಿ ಗಡದ ಮೇಲೆ ಶರವರ್ಷ ಆಚಿತ್ರೆ ಹಿಳೆಯಲ್ಲಿ ನಮಗೆ ಗೋಚರವಾಗದಂತೆ ಆ ಬಾಣದ ಮಳೆಗರಿಯುವವ ಯಾರು ಎನ್ನುವುದನ್ನು ಇಚ್ಛಿಸಲೇಬೇಕಲ್ಲ. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ನೋಡಿದ್ರೆ ಬಾಣ ಕಾಣುತ್ತದೆ, ಬಿಲ್ಲೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಅಗೋಚರವಾದಂತಹ ದುಷ್ಟ ಶಕ್ತಿ ಈ ಕೃತಿಯನ್ನು ಸಂತಾ ಉಂಟು ಎನ್ನುವುದು ಸ್ಪಷ್ಟ. ಯಾರವ ಎಂಬ ಹಾಗೆ ಮೇಲೆ ನೋಡಿದ್ರೆ ಅಂಬರದ ಮರೆಯಿಂದ ಬಾಣಗಳು ಈ ಇಳಿದು ಬರ್ತಾ ಇವೆ. ಇಳಿದು ಬರುವುದಲ್ಲ, ಇದು ಮರೆಯಲ್ಲಿ ಪ್ರಯೋಗ. ಅವನ ಬದುಕಿನಲ್ಲೇ ಈ ಘಟನೆಯನ್ನು ಮರೆಯಬಾರದು. ಅಂತಹ ವ್ಯವಸ್ಥೆ ಅವರಿಗಾಗಬೇಕು. ಕತ್ತು ಸಿಕ್ಕ ಸಿಕ್ಕಲ್ಲಿಂದ ಬಿಡುವವರು ಇನ್ನು ಎತ್ತು ಮಾಡುವ ಸ್ಥಿತಿ ಈ ಭೂಮಿಯ ಮಗನಿಂದಾಗಬೇಕು. ಅಷ್ಟು ಮಾಡಿಲ್ಲ. ನಾನು ಭರತ ಖಂಡದಲ್ಲಿ ಹುಟ್ಟಿದ ಒಬ್ಬ ರಾಮಲ್ಲಾದ ಚರತಿಯಲ್ಲ. ಅದಕ್ಕೆ ಬೇಕಾಗಿ ಶಬ್ದ ಬರುವ ಕಡೆಯನ್ನು ಲಕ್ಷಿಸಿ ಶಬ್ದ ವೇದಿ ಶರವನ್ನು ನನ್ನ ಸಮ್ಮುಖಕ್ಕೆ ಬಂದು ನಿಲ್ಲಿಸುವ ಹಾಗೆ ಪ್ರಯೋಗಿಸಿದೆ. ಅರೆ ಕೊರಿಗಿಲ್ಲ ಅಂತ ಹುಟ್ಟು ಕಟ್ಟಲೇ ಆಯ್ಯಾರಿ ದುರ್ಗಯ್ಯ.
ನಮಗೆ ಬೇಸರ ಏನು ಗೊತ್ತಾ ಅಪ್ಪನಿಗೆ ಪಿಂಡ ಪ್ರದಾನ ಮಾಡಲಿಕ್ಕೂ ಮಗ ಇಲ್ಲವಲ್ಲ ಅಲ್ಲ ಆ ಸ್ಥಿತಿ ನಿರ್ಮಾಣ ಮಾಡಕ್ಕೆ ಹೋಗುತ್ತದಲ್ಲ ಆಗಲಿಗೆ ಇನ್ನು ಮಕ್ಕಳಿದ್ದಾರೆ ನೋಡೋಣ ಈಗ ನಾವೆಲ್ಲ ಹೇಗೆ ಗೊತ್ತುಂಟ ಹೋದಲ್ಲಿ ಹೋದಲ್ಲಿ ಮದುವೆ ಆಗಿ ಸ್ವಲ್ಪ ಸ್ವಲ್ಪ ಪಡೆಯುವುದಲ್ಲ ನಿಮ್ಮ ಹಾಗೆ ಒಂದಾಗಿ ಬಂದು ಗೊತ್ತಾಗಿ ನಮಗೆ ಸಂತಾನ ಅವರು ಬಂದ ಅಪ್ಪನ ಕರಿವಾಗ ಆದರೂ ನೀವು ಕಡಿಮೆ ಸಂಖ್ಯೆಯವರು ಆದರೂ ನೀವು ಗುರುತಿಸಿಕೊಳ್ಳುವುದು ಕಡಿಮೆ ಸಂಖ್ಯೆಯವರು ಅಂತ ನೀವು ಎಷ್ಟು ಕೊಂದ್ರೂ ನಮಗೆ ಹೇಳುತ್ತದೆ ಮತ್ತು ಅಲ್ಲಿಂದಲೇ ಗೊತ್ತಾಗಿದೆ ನಮಗೆ ಕೆಟ್ಟದ್ದು ಕಡಿದಷ್ಟು ಚಿಗುರುತ್ತದೆ ಇಂದ್ರಜಿತು ಆದರೆ ಉತ್ತಮವಾದದ್ದು ಕಡಿದಷ್ಟು ಗಂಧವನ್ನು ಪಸರಿಸುತ್ತದೆ ನೆನಪಿಟ್ಟುಕೋ ಈ ನೆಲದಲ್ಲಿ ಹುಟ್ಟಿದ ಒಬ್ಬನು ಶ್ರೀಗಂಧ ವೃಕ್ಷವಾಗಿ ನಿಂತಾನು ಶ್ರೀ ತುಳಸಿಯ ಗಿಡವಾಗಿ ಬೆಳೆದಾನು ಹೇಳಿಕೊಳ್ಳಬೇಕಷ್ಟೇ ನಿಮ್ಮಲ್ಲಿಯೂ ಕಾಸರಕದ ಮರ ಇತ್ತು ನಮಗೆ ಗೊತ್ತಾಗಿದೆ ಗೊತ್ತಾಗಿದೆ ನೀನು ಮೊದಲು ಒಳಗಿರುವ ಶತ್ರುಗಳನ್ನು ದೂರ ಮಾಡು ಗೊತ್ತಾಯ್ತಾ ಒಳಗಿನವರು ಕೆಲವರು ನಮಗೆ ಸಹಕಾರದ ಮಾತಾಡ್ತಾರೆ ಗೊತ್ತಾಗಿದೆ ನನಗೆ ಆದರೆ ನೆನಪಿಟ್ಟುಕೋ ಯಾರು ನಾನು ಮಂತ್ರ ಬಗ್ಗೆ ಕೈಕೆ ಗೊತ್ತಾಗಿದೆ ವಿರಾಟನಿರಬಹುದು ಕಪಂದನಿರಬಹುದು ಕರದೂಷಣರಿರಬಹುದು ಎಂತೆಂತ ರಕ್ಕತರೆಲ್ಲ ನಮ್ಮಲ್ಲಿ ಹುಟ್ಟಿದ್ದಾರೆ ಅಂತಹವರನ್ನೆಲ್ಲ ಕೊಂದು ಕಳೆದು ಲಂಕೆಯ ಮಣ್ಣಿಗೆ ಕಾಲಿಟ್ಟಿದ್ದೇನೆ ರಾಮನ ಲಕ್ಷ್ಯ ಏನು ಬಲ್ಲಯ್ಯ ನಮಗೆ ಅಪಾಯ ತರುವವರನ್ನು ನಮ್ಮ ನೆಲದಲ್ಲಿ ಅಲ್ಲ ಅವರ ನೆಲಕ್ಕೂ ಹೋಗಿ ಹೊಡೆದು ಉರುಳಿಸುವುದಕ್ಕೆ ಕಟ್ಟುಂಟು ನಮಗೆ ಎಷ್ಟು ಬೆಟ್ಟದಲ್ಲಿ ಗುಹೆಯಲ್ಲೆಲ್ಲ ಅವಿತುಕೊಂಡಿದ್ದೇವೆ ಸಂಖ್ಯೆ ಗೊತ್ತಿದೆ ಏನು ಮಾಡೋಣ ಸುಮ್ಮನೆ ಹೊರಟು ಸಾಯ್ಬೇಡ ನೀನು ಸೂರ್ಯ ಕಳಿಸಿದ ಸೇನೆಯನ್ನು ಹಿಂದಕ್ಕೆ ಕರೀಬೇಕಾಗಿ ಇಂದ್ರಜಿತು ಸೂರ್ಯನ ಎದುರಲ್ಲಿ ಕತ್ತಲೆಯ ಆಟ ನಡೆಯುವುದಕ್ಕಿಲ್ಲ ಸೂರ್ಯ ಮುಂಚೀಯನಾದ ರಾಮನ ಮುಂಭಾಗದಲ್ಲಿ ರಾವಣನ ಮಗನ ಆಟ ನಡೆದಿತ್ತು ಅಂತ ಭಾವಿಸಬೇಡ ಇಂದಿನ ದಿನದಲ್ಲಿ ಸತಿಯನ್ನು ಕಳಕೊಂಡವ ಒಬ್ಬ ಎಷ್ಟು ದೃಢವಾಗಿ ತನ್ನದಾದಂತಹ ಸ್ಥಾನವನ್ನು ಉಳಿಸಿಕೊಂಡವಲ್ಲ ಎನ್ನುವುದಕ್ಕೆ ಸಾಕ್ಷೀಭೂತನಾಗಿ ನಿನ್ನ ನೆಲಕ್ಕೆ ಕಾಲಿಟ್ಟಿದ್ದೇನೆ ಕೋಟಿ ಕೋಟಿ ಮಂದಿ ರಕ್ಕಸರು ಎದುರಾದ ಕಾಲದಲ್ಲಿ ಏಕಾಂಗವೀರನಾಗಿ ನಿಂತು ಅವರನ್ನೆಲ್ಲ ದಮನಿಸಿದ್ದೇನೆ ಈಗ ನೀನು ಬಂದಿದ್ದಿ ಒಮ್ಮೆ ನೀನು ಹೇಳಿದ್ದಂತ ನಮಗೂ ವರ್ತಮಾನ ಉಂಟು ಜಾನಕಿಯ ತಂದುದು ರಾಜ ಸಂಖ್ಯೆ ಅಧ್ಯಾಯ ನಮಗೆ ಎಲ್ಲ ವರ್ತಮಾನ ಬರದೇ ಇರ್ತದೆ ಹೌದಪ್ಪ ಆದ್ರೂ ನಿಮ್ಮಲ್ಲಿದ್ದವರು ಸುದ್ದಿ ನಮಗೂ ಕಳಿಸ್ತಾರೆ ಎನ್ನುವುದನ್ನು ಮರೆಯಬೇಡ ನೀನು ಹಾಗಾದ ಕಾರಣ ನಿಮ್ಮಲ್ಲಿ ಏನೆಲ್ಲ ನಡೆಯುತ್ತದೋ ಅದನ್ನು ತಿಳಿಯುವಷ್ಟು ಸಾಮರ್ಥ್ಯ ನಮಗೂ ಉಂಟು ಹಾಗಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹೌದು ಯೋಚನೆ ಮಾಡು ನಿನ್ನ ದೌರ್ಬಲ್ಯ ಅದು ನಿಮ್ಮ ರಾಜಕಾರಣದ ದೌರ್ಬಲ್ಯ ನಿಮ್ಮವರೇ ನಿಮ್ಮನ್ನು ಬಿಟ್ಟು ನಮ್ಮಲ್ಲಿಗೆ ಬರ್ತಾರೆ ನಮ್ಮವ ಒಬ್ಬನಾದರೂ ನಿಮ್ಮಲ್ಲಿಗೆ ಬಂದ ಉದಾಹರಣೆ ಇಲ್ವಲ್ಲ ರಾಜಕಾರಣ ಕಲಿಕೆ ಬಂದದ್ದು ಯಾರನ್ನ ಸಳ್ಕೊಳ್ಬೇಕು ಇಲ್ಲಿಯ ಗುತ್ತು ತಿಳಿಲಿಕ್ಕೆ ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಒಂದು ಆಮಿಷ ತೋರಿಸಿ ಒಂದು ಪಟ್ಟಾಭಿಷೇಕ ಮಾಡಿ ಮುಂದಿನ ಸಲ ಒಂದು ಸ್ಥಾನ ಉಂಟು ನಿಮಗೆ ಅಂತ ತೋರಿಸಿದ್ಯಲ್ಲ ಅದಕ್ಕೆ ಬಾಯಿಗೆ ಬೆಲ್ಲ ಇಟ್ಟ ಹಾಗೆ ಕಪ್ಪರಿಸಿಕೊಂಡು ಬರ್ತಾರೆ ಕೆಲವರೆಲ್ಲ ನಾವು ಸ್ಥಾನ ಉಂಟು ಹೇಳುವ ಇಂದ್ರಜಿತು ನಮ್ಮತ್ತು ರಾಜಕಾರಣವಲ್ಲ ರಾಜಕೀಯವಲ್ಲ ನಮ್ಮತ್ತು ರಾಜಧರ್ಮ ಅದುವೇ ರಾಷ್ಟ್ರ ಧರ್ಮ ಅದನ್ನು ಉಳಿಸಿಕೊಳ್ಳುತ್ತೇವೆ ಎನ್ನುವುದೇ ನಮ್ಮಲ್ಲಿ ಲಕ್ಷ್ಯವಾಗಿರಬಲ್ಲ ಕರ್ಮ ಆದ್ದರಿಂದ ಕರ್ಮ ಕ್ಷೇತ್ರವಾದ ಭರತ ಭೂಮಿಯಲ್ಲಿ ಹುಟ್ಟು ಒಡೆದಿದ್ದೇನೆ ಈಗಲೂ ನಿನಗೆ ಎಚ್ಚರಿಕೆ ಕೊಡ್ತೇನೆ ರಾಮನನ್ನು ನಿರ್ನಾಮಗೊಳಿಸುವ ಮುಖಾಂತರವಾಗಿ ಆಜ್ಞಾವ್ರತವನ್ನು ನಮ್ಮದಾಗಿಸ್ತೇವೆ ಎನ್ನುವಂತಹ ಛಲವನ್ನು ಹೊಂದಿದೆ ಅಂತಾದ್ರೆ ಅದು ಕನಸಿನ ಗಂಟಾದೀತು ಎಚ್ಚರಿ ನೆನಪಿಟ್ಟುಕೋ ಅವರ ಹಾಗಿರುವವರಲ್ಲ ಇಂದ್ರ ನೀವೆಲ್ಲ ಒಂದು ತೆಗೆದ್ರೆ ನಾವು 111 ತೆಗೆಯುವವರು ನೆನಪಿಟ್ಟು
ಬೇಕು. ಹಾ ನೋಡುವ. ನಾವು ಕೆಲವೊಮ್ಮೆ ಸಂಖ್ಯೆ ಹೇಳುವುದಿಲ್ಲ, ಗೊತ್ತಾಯ್ತು? ಗೊತ್ತಾಗಿದೆ. ನಿಮ್ಮಂತ ಒಮ್ಮೆಲೆ ಸಂಖ್ಯೆ ಹೋಗುವಾಗ ಗೊತ್ತಾಗುವುದು ಪೂರ್ತಿ ಈ ಸಲ ಹೋಗಿದೆ. ನಾನು ಮೊದಲು ಎರಡು ಸಾರಿ ಬಂದಿದ್ದೆ. ಹೌದಾ? ನಾಗಾತ್ರ ಪ್ರಕರಣ ನಿಜ. ನೀನು ನಿನ್ನ ತಮ್ಮ ಇಬ್ಬರು ತರೈಲು ನಿಮ್ಮ ಗಾಡಿ ಹೋಗಿದೆ. ಮೈಯೆಲ್ಲ ನೀಲಿ ನೀಲಿ ಆಗಿದೆ. 12 ಲಕ್ಷ ಹಾಲುಗಳು ಸುತ್ತುವರಿದು ಬಂಧಿಸಿದ ಕಾಲಕ್ಕೆ ನಿಶ್ಚಯವಾಗಿ ತರಲು ಮೂಡಿದವು. ನಿಜ. ನಿಮ್ಮ ಬಲದಿಂದ ಎದ್ದೇನೂ ಅಲ್ಲ. ಅವೊಬ್ಬ ಇದ್ದಾನಪ್ಪ ದೇವಪಕ್ಷ ಪಾತಿ, ನಮ್ಮ ಕಡು ವಿರೋಧಿ, ಆ ವಿಷ್ಣುವಿನ ವಾಹನ. ಗರುಡ ಬರುವಾಗ ಯೋಚಿಸಬೇಕು. ದೇವನಾದರೂ ನಮ್ಮನ್ನು ಉಳಿಸ್ತಾನೆ. ಯಾರು ದೇವರ ಬಲ ಉಂಟೋ ನಮಗೆ ಜೀವನ ಬಲ ಅಲ್ಲ. ಅದು ಹೇಗೆ ಗೊತ್ತು? ನಮ್ಮನ್ನು ವಿರೋಧಿಸುವ ಕನಿಯೊಬ್ಬ ಎತ್ತು ನಿಂತಿಯಲ್ಲ, ನಿನಗೊಂದು ಸಹಕಾರ ಕೊಡು ಅಂತ ಎತ್ತು ಬಂದದ್ದು. ಆಮೇಲೆ ಬಂದಂತ ಕಾಲಕ್ಕೆ ಬ್ರಹ್ಮಾತ್ರ ಪ್ರಯೋಗ ಮಾಡಿ ನಿನ್ನ ತಮ್ಮ ಲಕ್ಷ್ಮಣ ಉಳಿಸಿದೆ. ಗೊತ್ತಿದೆ. ಅವಬ್ಬ ಮಂಗ ಇದ್ದಾನಲ್ಲ ಹನುಮಂತ, ಹೋದ ದ್ರೋಣಾಚಲಿಂದ ಸರ್ವತ್ರ ಹೊತ್ತುಕೊಂಡು ಬಂದ. ನಮ್ಮಲ್ಲಿ ನೀವು ಬಿಟ್ಟಷ್ಟು ಅದನ್ನು ನಾಶಗೊಳಿಸುವುದಕ್ಕೆ ಸಂಗ್ರಹ ಉಂಟು. ಎರಡು ಬಾರಿ ನಿಮ್ಮಂತಹವರು ಹುಟ್ಟುತ್ತಾರೆ ಅಂತ ಬೇಕಾದಷ್ಟು ಸಂಗ್ರಹ ಮಾಡಿಕೊಂಡೇ ಇದ್ದೇವೆ ನಾವು. ಬಾರಿ ಬಾರಿ ಬಿಟ್ಟು ಹೋಗ್ತೇನೆ ಅಂತ ಭಾವಿಸಬೇಡ. ಆ ಸಲ ಬಿಟ್ಟು ಹೋಗಿದ್ದೇವೆ, ಈ ಸಲ ಬಿಡುವುದಲ್ಲ. ಏನ್ ಮಾಡ್ತೀವಿ? ನಾವು ಮಾಯಾಯುತ ಮಾಡಿದ್ದೇನೆ ಆಕ್ಷೇಪ. ಅರಿಗಳ ಗೆಲ್ಲುವತ್ನದಳು ಗಂಗಜನು ಬಿಟ್ಟ ಮಾಯಾದಿಗಳು. ಓಹೋ, ದೇವರ ತಪಸ್ಸು ಮಾಡಿ ಆರಾಧನೆ ಮಾಡಿ ಬಹಳ ದೀರ್ಘಕಾಲ ಕಾಡಲ್ಲಿ ಕಷ್ಟಪಟ್ಟು ನಾನು ದೇವರನ್ನು ಉಳಿಸಿಕೊಂಡೇನಲ್ಲ, ಹೊರಟ್ಟು ಹೆಚ್ಚ ಕ್ರಮವನ್ನು ಪೂರೈಸಿದೆ. ಅಗ್ನಿಷ್ಟೋಮ, ಅಶ್ವಮೇಧ, ಬಹುಸುವರ್ಣಕ, ಅಜಪೇಯ ಮಾಡಲಿಕ್ಕೆ ದೊಡ್ಡ ದೊಡ್ಡ ಯಾಗ ಮಾಡಿದ್ದಿ. ಯಾರು ಮಾಡಲೇ ಇರುವ ಈ ಹಿಂದೆ ಒಬ್ಬ ಮಾಡಿದ್ದಾರೆ, ಮರುತ್ತರಾಯ. ನಿಜ. ಮಹೇಶ್ವರ ಯಜ್ಞವನ್ನು ಕೈಗೊಂಡಿದ್ದೆ. ಪರಮೇಶ್ವರನೇ ಪ್ರತ್ಯಕ್ಷವಾಗಿ ನಮ್ಮ ಪೂಜಾಪದಗಳಿಗೆ ವಿಶೇಷವಾದಂತಹ ಸಂಪನ್ನತೆ, ಆಮೇಲೆ ತಾಮಸಿ ಎಂಬ ವಿದ್ಯೆಯನ್ನು ಅನುಗ್ರಹ ಮಾಡಿದ್ದಾನೆ. ಆ ವಿದ್ಯೆ ಅಂದ್ರೆ ಹೇಗೆ? ಮರೆಯಲಿಪ್ಪು ಕಾಳಗ ಮಾಡುವಂತದ್ದು. ಹಾಗಾದ್ರೆ ಪರಮೇಶ್ವರ ದೇವರು ಕೊಟ್ಟದ್ದು ಸುಳ್ಳು ಅಂತಾಯ್ತಲ್ಲ. ಯಾಕೆ ಕೊಟ್ಟಿದ್ದಾರೆ? ಯಾಕೆ ಯುದ್ಧ ಮಾಡಲಿಕ್ಕೆ? ಧನುಜರ ನ್ಯಾಯ ಮಾನವರಿಗಲ್ಲ, ಅದರ ಪ್ರಯೋಗ ಮಾಡಿದ್ದೇವೆ. ನನ್ನನ್ನು ತೆರೆಗೆ ಉಳಿಸಿದ್ದೆ ಎಂಬ ಕಾರಣದಿಂದ ಹಿಂದಾರಿ ಸೋತಾನೆ ಅಂತ ಭಾವಿಸಬೇಡ. ನನ್ನನ್ನು ಮುಂದೆ ಹಾಕಿಕೊಂಡದ್ದು ಹೇಗಾಯ್ತು ಬಲಯ್ಯ? ಹಾಸಿಗೂ ಮಲಗಿದಂತ ಹೆಬ್ಬುಲಿಯ ಕವಿಯ ಬಾಯಿಗೆ ಗುರಿ ಮರಿ ಬಂದು ಹುಲಿಯನ್ನ ಹುಲಿಯನ್ನ ಹಣೆಬರಹ ಕೆಟ್ಟವರು ನೀವು. ಗಂಡ ಸತ್ತ ಹೆಣ್ಣು ಮಗಳಿಗೆ ಲಂಕೆಯಲ್ಲಿ ಜಾಗ ಇಲ್ಲ,
ಬರುವುದಕ್ಕೆ ತಡೆ ಮಾಡಿದಿರಿ, ರಾಮನನ್ನು ವಂಚಿಸಿ ಜಾನಕಿಯನ್ನು ಅಪಹರಿಸಿದಿರಿ, 14,000 ಮಂದಿ ದಾನವ ವೀರರು ಸತ್ತ ಕಾಲದಲ್ಲಿ ನೀವು ನಿಜವಾದ ವೀರ ಭಟರು ಹೌದು ಅಂತಿದ್ರೆ ರಾಮನನ್ನು ಆಗ ಕೆಣಕಬೇಕಾಗಿತ್ತು. ಆದರೆ ಅದರ ಬದಲಾಗಿ ಗುಹಕ ಮಾರ್ಗವನ್ನು ಕಂಡುಕೊಂಡು ನಿನ್ನ ಮಡದಿಯಾದ ಜಾನಕಿಯನ್ನು ಅಪಹರಿಸಿದಿರಿ. ಅದು ರಾಜಕೀಯ ಅಂತ ಹೇಳುವುದು ನಾನು. ರಾಜಕೀಯ ಅಲ್ಲ, ಸಂಹಾರದಿಂದ ತೊಡಗಿ ಗಂಧಕಾರಣ್ಯನವರೆಗೆ ನೀವು ಮಾಡಿದ್ದೇನು? ಏನು ಎಲ್ಲ ದೈತ್ಯರ ಹತ್ಯೆ ನಿಜ. ನಿನಗೆ ಮಂತ್ರರನ್ನು ಕ್ಷಮಿಸುವ ಕಾರ್ಯತಾರೆ, ಐಕ್ಯನ್ನು ಕ್ಷಮಿಸುವ ಕಾರ್ಯತಾರೆ, ನಿನಗೆ ಸುಂಕುಳಕ್ಕೆ ಕ್ಷಮಿಸಲಿಕ್ಕೆ ಯಾಕಾಗಿ ನಾನು ಎಲ್ಲಿ ಕ್ಷಮಿಸಿದ್ದೇನೆ? ಮಂತ್ರೆಯನ್ನು ಕ್ಷಮಿಸಿದ್ದೆಲ್ಲಿ ನಾನು? ಕಾಲ ಕೈಕೆಯನ್ನು ಕ್ಷಮಿಸಿದ್ದೆಲ್ಲಿ? ಪೀಠ ಯೋಚನೆ ಮಾಡು, ಪೀಠ ಯಾರಬೇಕಾದ ರಾಮ ಕಾಲಿಗೆ ಹೋಗಬೇಕಾದಂತ ಅಗತ್ಯತೆ ಬಂದದ್ದು ಎಲ್ಲಿಂದ? ಯಾಕಿಲ್ಲ? ಈಗ ನಾವು ಈ ಹೆಸರಿಂದ ಕಾಣಿಸಿಕೊಂಡ್ರೆ ನಮ್ಮ ನಾಶ ಮಾಡಿದ್ರೆ ನಾವು ಇನ್ನೊಂದು ಹೆಸರಿನಲ್ಲಿ ಎದ್ದು ಬರ್ತೇವೆ. ಬನ್ನಿ, ಅವಾಗ ನೀವು ಒಂದೇ ಸಾರಾಧಾನವ ಯಾಸುದಾನ ರಾಷ್ಟ್ರಭಾಗ ಬೇರೆ ಬೇರೆ ಬಂದ ಇಂದ್ರಜಿತು ಭರತ ಖಂಡದ ವೀರ ಯೋಧನಪ್ಪ ಮಾರ್ಮಲೆ ತೊಡಿತ ಅಂತಾದ್ರೆ ವಿಶ್ವವೇ ಒಂದಾಗಿ ಬಂದನು. ತನ್ನತನವನ್ನು ಸ್ಥಾಪಿಸಿ ವಿಶ್ವವೇ ಗುರು ಅಂತ ಒಪ್ಪಿಕೊಳ್ಳಬಹುದಾದ ವಿಶ್ವ ಗುರುತ್ವದ ಮಟ್ಟಕ್ಕೆ ಮುಟ್ಟಿಸ್ತೇನೆ. ನೆನಪಿಟ್ಟುಕೋ, ಇಂತಹವರನ್ನು ನಾವು ಬಿಟ್ಟು ಬಿಡಬೇಕು. ಆವಾಗ ಇವನ ಕುಟುಂಬದವರು ಇವನ ಜೊತೆ ಸೇರಿಕೊಳ್ಳುತ್ತಾರೆ. ಈ ಸಲ ಇವನ ಕುಟುಂಬ ಸಮೇತ ಇವನನ್ನು ನಿರ್ನಾಮ ಮಾಡುವ ಬಗ್ಗೆ ಯೋಚನೆ ಮಾಡುತ್ತೇನೆ.
ನಾಲಿಗೆ ಮಗುತ್ತಿಲ್ಲ ಅಂತ ಹೇಳಿದ್ರು. ಯಾಕೆ ವಜ್ರಾಂಗ ಅಂತ ಹೇಳುವಲ್ಲಿ ಬಚ್ಚರಂಗ ಅಂತ ಹೇಳಿದ್ರು ಅಂತ ಕೇಳಿದ್ರು. ಅದ್ರಲ್ಲಿ ತಪ್ಪೇನೀಗ ನಾನು ಬಚ್ಚಿ ಮಾಡುದು ಅಂತ ಅವ್ರು ಅದು ನೀನು ತಿಳ್ಕೊಂಡದ್ದು ದೇಗ ಗೊತ್ತಿಲ್ಲ ಇಂದ್ರಾರಿ ರಾಮನಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗದೆ ಕೈ ಸಾಗದೆ ಕಾಲಿಗೆ ಬುದ್ಧಿಯನ್ನು ಹೇಳಿ ನನ್ನ ಕಡೆಗೆ ರಥವನ್ನು ಚಾಚಿದ್ದೀಯ ನೀನು. ಅಪಪ್ರಚಾರ ನೋಡಿ ಏನು ನನಗೆ ಇವನ ನೆನಪಾಯ್ತು ಅಂತ ಅಲ್ಲಿಗೆ ಹೊರಟು ಬಂದದ್ದು ಇವನ್ನ ಸೋತು ಬಂದದ್ದು ಅಂತ ಕತೆ ಹೇಳ್ತಾ ನನ್ನ ಕಣ್ಣು ಕುರುಡುತ್ತ ಭವಿಷ್ಯ ರಾಮನ ಪಕ್ಷದವರು ರಾಮ ಸೇನೆಯವರೆಲ್ಲ ಹೀಗೆ ಸುಮ್ಮನೆ ಅಪಪ್ರಚಾರ ಮಾಡ್ತೀವಿ. ಅಪಪ್ರಚಾರವನ್ನು ನೀನು ಮಾಡುವುದು ಮತ್ತೆ ನಾನು ಮಾಡಿದ್ದು ಸರಿ ಅಂತ ಹೇಳುವುದು ಈಗ ನಿನಗೆ ನೆಲೆ ಇಲ್ಲ. ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದೆ ಒಳ್ಳೆ ಸ್ಥಾನ ಉಂಟಲ್ಲ ಹೌದಾ ಒಂದು ಯೋಗ್ಯವಾದ ಸ್ಥಾನ ನೆಲೆ ಇಲ್ಲದ ಮೊದಲು ಈಗ ನೆಲೆ ಈಗ ನೆಲೆ ಸ್ಥಿರ ಅಂತ ಭವಿಷ್ಯ ಬೇಡ. ಆಯ್ತಾ ಇಂದ್ರಾರಿ ರಾಮನಲ್ಲಿ ಯುದ್ಧವನ್ನು ಮಾಡ್ಲಿಕ್ಕಾಗಲಿಲ್ಲ ನಿನಗೆ ಅವನಲ್ಲಿ ಕಳಗವನ್ನು ಕೊಡ್ಲಿಕ್ಕಾಗಲಿಲ್ಲ ಮಾತಿನಲ್ಲಿ ನಿನಗೆ ಮೆರೆಸಲಿಕ್ಕಾಗಲಿಲ್ಲ. ಅವ ದಿದೇಶನು ಅವ ಪ್ರಪಂಚಕ್ಕೆ ಪ್ರತಿ ಸೂರ್ಯ ಅವ ನರೇಂದ್ರ ಅವ ಅವನನ್ನೇ ನೀನು ಕಾಳಗವನ್ನು ಮಾಡಿದ್ರೆ ಸ್ವಾಮಿಯನ್ನು ಹೊಗಳಿದ್ರೆ ತಪ್ಪೇನಲ್ಲ ಭೂತನಿಗೆ ಅದು ಉದ್ದು. ನಾನು ಸ್ವಾಮಿಯನ್ನು ಹಾಗೆ ಹೊಗಳಿದ್ದಲ್ಲ ನಮ್ಮ ರಾಮದೇವರು ಹಾಗೆ ಯಾವತ್ತೂ ಕೂಡ ನಿಮ್ಮ ಹಾಗೆ ಅಲ್ಲ ಎಲ್ಲೆಲ್ಲಿ ಹೇಳಿಕೊಂಡು ಏನೇನೆಲ್ಲ ಹೇಳಿಕೊಂಡು ಬರುವವರಲ್ಲ. ನಿಜವಾಗಿ ತಿರುಗಾಡು ನಿನ್ನ ಸ್ವಾಮಿ ಅಲ್ವಾ ನನ್ನ ರಾಮದೇವರು ಮಾಡಿದ್ದನ್ನೇ ಹೇಳುವುದು. ಲಂಕೆಗೆ ಬಂದಿದ್ದಾರೆ ನಾವು ಲಂಕೆಯಲ್ಲೇ ಇದ್ದೇವೆ ನಿನ್ನನ್ನು ತಿರುಗಾಡಿ ಕೇಳ್ತೀವಿ ನೀವು ಮಾಡದಿರುವುದನ್ನು ಹೇಳ್ತಾ ಇದ್ದೀಯಲ್ಲ ಹೋಗಿ ಬಿಡೋಣ ಇಂದ್ರಾರಿ ನನ್ನ ಸಾಮರ್ಥ್ಯವನ್ನು ನೋಡಬೇಕು ಅಂತ ನನ್ನೆಡೆಗೆ ಬಂದದ್ದ ನೀವು ನನ್ನ ಮುಷ್ಟಿಘಾತದಿಂದ ನಿನ್ನನ್ನು ಪುಡಿ ಪುಡಿ ಮಾಡಿದರು.
ಚೆನ್ನಾಗಿದೆ. ನೋಡಿದ್ಯಾ ಆ ಕಾಲದಲ್ಲಿ ನಿನ್ನ ಹಿಂದೆ ಇದ್ದವರು ಒಂದೆರಡು ಮಂದಿ ಅಲ್ಲ, 10,000 ಮಂದಿ ಕಳರು, ಭಯಂಕರ ಪರಾಕ್ರಮಶಾಲಿಗಳು, ಹೆಮ್ಮರಗಳನ್ನೇ ಉರುಳಿಸುವಂತಹ ಸಾಮರ್ಥ್ಯವುಳ್ಳವರು. ಅಷ್ಟು ಮಂದಿಗಳು ಒಂದು ನನ್ನಲ್ಲಿ ಕಳೆದವನ್ನು ಮಾಡಿದ್ರು. ಮುಷ್ಟಿ ಹತಿಯಿಂದ ಅವರೆಲ್ಲರನ್ನು ನೆಲಕ್ಕುರುಳಿಸಿದ್ದೇನೆ. 10,000? ಹೌದು, ನಾನು ಲೆಕ್ಕ ಹಾಕಿಲ್ಲ. ನಮ್ಮಲ್ಲಿ ಅಂತ 10,000 ಇಟ್ಟು. ಓಹೋ, ಕಳೆದು ಹೋದಂತಕ್ಕೆ ನೀನು ಚಿಂತೆ ಮಾಡಿದ್ರು. ಮುಂದೆ ಬರುವುದಕ್ಕೆ ಹಾಗಿದ್ರೆ ನಿಮ್ಮಲ್ಲಿರುವವರ ಲೆಕ್ಕ ನಿನಗೆ ಗೊತ್ತಿಲ್ಲ. ಮತ್ತೆ ಏನೋ ಏನೋ ಹೇಳ್ತಾ ಇದ್ದ. ಹೌದೇನೋ ಹೇಳಿದ್ದೇನೆ. ಈಗ ನೀನೇನು ಹೇಳಿದ್ದಿ? ನಾನು ಏನೇನು ಹೇಳಿಲ್ಲಲ್ಲ, ಹೇಳ್ಬೇಕಂತ ಹೇಳಿದ. ಹೌದು, ರಾಮನಲ್ಲಿ ಏನು ಹೇಳಿದ್ದೇನೆ ಅಂತ ನಾನು ಕೇಳಿದ್ದೇನೆ. ಹೇಳಿದ್ದೇನೆ. ಮತ್ತೆ ಬಹಳ ದೂರ ಇದ್ದೀವಿ. ಹಾ, ದೂರ? ನಾವು ರಾಮದೇವ್ರಿಗೆ ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇರ್ತೇವೆ. ರಾಮ ಸೇವಕರಲ್ಲ ನಾವು. ಒಂದು ಮಾತು ಹೇಳ್ತೇನೆ. ಏನು? ನಿನಗೆ ಆಗುವುದಿದ್ರೆ ಮಾಡು, ಇಲ್ಲಂತಾದ್ರೆ ಸುಮ್ಮನೆ ನಮ್ಮ ರಾಮದೇವರ ಕಾಲಿಗೆ. ಈಗ ನನಗೆ ಆಗುವುದಿಲ್ಲ ಅಂತ ನಿಮಗೆ ಯಾರು ಹೇಳಿದ್ದೆ? ನೀನು ಇಷ್ಟರ ಒಳಗೆ ಮಾಡಿದ್ದೇನೆ. ಏನು ಎಲ್ಲಿ ಆಗಿದೆ ನಿನಗೆ? ಈಗ ಮೊದಲು 2 ಸಲ ಬರುವಾಗ ನಿನ್ನ ದೇವರು ರಣರಂಗದಲ್ಲಿ ಉರುಳಿದ ಚಂದ ನೀನು ಕಂಡರೆ ನೋಡ್ಲಿಲ್ವ? ಯಾರು ಉರುಳಿದ್ದು? ದೇವರು ಉರುಳಿಲ್ಲ, ನಮ್ಮವರು ಉರುಳಿದ್ದಲ್ವ? ಅಲ್ಲ, ರಾಮ ಮಾಯಾಸ್ತ್ರಕ್ಕಲ್ವ. ನಿಮಗೆ ಯಾರು ಮಾಯಾಸ್ತ್ರ? ಈಗ ನಾಗಾಸ್ತ್ರ ಮಾಯಾಸ್ತ್ರ. ನಿನ್ನ ಮಾಯಾ ನಾಗಾಸ್ತ್ರ ಮಾಯಾಕಾಸ್ತ್ರ? ನಾಗಾಸ್ತ್ರ ಮಾಯಾಸ್ತ್ರ, ಬ್ರಹ್ಮಾಸ್ತ್ರ ಮಾಯಾಕಾಸ್ತ್ರ. ಬ್ರಹ್ಮಾಸ್ತ್ರ ಮಾಯಾಕ ಅಂತ ಯಾರು ಹೇಳಿದ್ದು? ಮತ್ತೆ ನಿನ್ನ ಅವನ್ ಬ್ರಹ್ಮಾಸ್ತ್ರ ಉರುಳಿದ್ದು ಯಾರನ್ನು ಹೇಳಿದ್ದು? ಮತ್ತೆ ಮಾಯಾಕಾಸ್ತ್ರ ಅಂತ ಹೇಳಿದ್ರು? ನೀನು ಉರುಳಿದ್ದು ಅಂತ ಯಾರನ್ನು ಹೇಳಿದ್ದು? ಯಾರು? ರಾಮ ಮತ್ತೆ ಲಕ್ಷ್ಮಣನು. ರಾಮ ಮತ್ತು ಲಕ್ಷ್ಮಣನು? ಹೌದು. ಉರುಳಿದ್ರೆ ಅವರು ಸಾಯ್ಬೇಕಿತ್ತು, ಎದ್ದಿದ್ದಾರಲ್ಲ. ಹೌದೌದು. ಉಳಿಯನಾಗಿದೆ ಅವರ ಬಲದಿಂದ ಎದ್ದದೇನಲ್ಲ, ಉಳಿದವರ ಬಲದಿಂದ ಎದ್ದು ಬಂದದ್ದು. ಯಾವ ಬಲವೇ ಹಾಗೆ ವಿಜಯ ಪ್ರಾಪ್ತಿಸಿಕೊಂಡಂತ ಇಂದ್ರಾರಿಗೆ ಈಗ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆತ್ಮಬಲ ಇದ್ದದ್ದರಿಂದಲೇ ನಿಮ್ಮಂತವರನ್ನೆಲ್ಲ ಉರುಳಿಸಬೇಕೆನ್ನುವಂತ ಒಂದೇ ಧ್ಯೇಯದಿಂದ ಅವರು ಇನ್ನೂ ಕೂಡ ಇದ್ದಾರೆ. ನನಗೆ ಗೊತ್ತು, ನಿನಗೆ ಒಂದು ಕ್ಷಮೆ ಉಂಟು. ಅವನ ಒಂದು ಬಲ ಉಂಟು, ಹಾಗೆ ಮಾತಾಡಿಕ ತೊಡಗಿತು ಅಂತ. ರಾಮನ ಬಲವು? ರಾಮನ ಬಲವೇ? ಇನ್ನು ರಾಮನನ್ನು ಉರುಳಿಸುವ ಸಾಮರ್ಥ್ಯವಿಲ್ಲದವರೇ ಬಲ ಇಂದ್ರಾರಿ. ರಾಮನಲ್ಲಿ ಕಾಳಗವ ನೋಡಿ ಸೋತು ಓಡಿದ್ದೆ ಅನ್ನೋದನ್ನು ಈಗ ನೋಡಿದ್ದು ನಾನು. ನಾನು ಈಗ ಬಂದರೂ ಇದು ಮೊದಲು ಸೋಲಿಸಿದ್ದೇನೆ ಅಂತ ಹೇಳೋದು ನಿನ್ನ. ಇದು ಮೊದಲು ಹೇಗೆ ಸೋಲಿಸಿದ್ದೆ? ಮುಂದೆಯೂ ಸಾಧಿಸಿ ನನಗೆ ಸೋಲಿಸುವ ಸಾಮರ್ಥ್ಯ ಇಲ್ಲ ಅಂತ ತಿಳಿಬೇಡ. ನಮ್ಮಲ್ಲಿ ಇನ್ನೂ ಇದೆ ವರಬಲ ಸಿದ್ಧಿ. ಹೌದಾ? ಆ ಸಿದ್ಧಿ ಮಾಡಿಕೊಂಡು ಸೋಲಿಸಬಲ್ಲೆ ನಾನು. ಆ ವರಬಲದ ಸಾಧನೆ ಏನು? ಅದನ್ನು ಹೇಗೆ ಇಲ್ಲದಾಗಿ ಮಾಡಬೇಕು ಎನ್ನುವುದನ್ನು ನಾನು ಕೂಡ ಕಲಿತಿದ್ದೇನೆ. ವೃತ್ರಾರಿಯಿಂದ ಸೋತು ಕರೆಗೆ ಉರುಳಿದಂತ ನೀನು, ವೃತ್ರಾರಿಯ ವಜ್ರಾಘಾತದಿಂದ ಹನು ಊದಿಸಿಕೊಂಡವನಲ್ಲ, ಅದೇ ವೃತ್ರಾರಿಯನ್ನು ಸೋಲಿಸಿ ನಾನು ಇಂದ್ರಾರಿ ತೆಗೆದುಕೊಂಡವನು. ಕಳೆದು ಹೋಗಿತ್ತು ಆ ಇಂದ್ರನನ್ನು ಗೆದ್ದಿದ್ದೇನೆ ಎನ್ನುವಂತ ಒಂದೇ ಧ್ಯೇಯದಿಂದ ನಾನು ಇಂದ್ರ ಎಂದು ಎಲ್ಲವರನ್ನು ಗೆಲ್ಲುತ್ತೇನೆ ಎನ್ನುವಂತ ಅಹಂಕಾರ ನಿನ್ನಲ್ಲಿದ್ದರೆ ಅಹಂಕಾರ ಕಿತ್ತವನು ಇಳಿಸ್ತೇನೆ. ನಗಾರಿ ಬಾರಿಸುವವರನ್ನು ನೀನು ಯಾರು ನಿಲ್ಲಿಸುವ? ಅದು ನಗಾರಿ ಮತ್ತೆಂತದ್ದು? ಅದು ಚೆಂಡೆ ಮತ್ತೆ ಎಲ್ಲ ಉಂಟು. ಶುಕಿ ಭಕ್ತವಾದ ಚೆಂಡ. ಹೌದು, ಅದು ನಮ್ಮ ನಾವು ಹೊರಡುವಾಗಿಲ್ಲ. ಹಾಗೆ ಈಗ ನಿಲ್ಲಿಸಿದ್ಯಾಕೆ? ನಿಲ್ಲಿಸಿದ್ದು ನಿನ್ನಲ್ಲಿ ಒಂದು ಸ್ವಲ್ಪ ಹೊತ್ತಿನ ಒಂದು ಹೊತ್ತು ತೆಗೆ ಹೊಟ್ಟ ಬಂದ ನಾನು. ಸುಮ್ಮನೆ ಕಾಲ ಮಾಡ್ತಾ ಕಾಲ ಕಳೀಲಿಕ್ಕಲ್ಲ. ನಿಮಗೆ ರಣರಂಗದಲ್ಲಿ ಹೋರಾಟ ಮಾಡಬೇಕು ಅಂತಾದ್ರೆ ಆಕೆ ರಾಮನ ಅಂತ ಸುಗ್ರೀವ ಅಂತ. ನಮಗೆ ಇಬ್ಬರದ್ದು ಉಂಟು, ಸುಗ್ರೀವನ ಆಜ್ಞೆ. ನಾನು ಸುಗ್ರೀವ ಆಜ್ಞೆ ಅಂತ ಹೇಳಿಕೆ ಇದ್ದಲ್ವ? ಹೌದು, ಸುಗ್ರೀವ ಸುಗ್ರೀವ. ಇವನ ಜೀವನದಲ್ಲಿ ಇಷ್ಟರವರೆಗೆ ತಪ್ಪಿಸುವುದನ್ನೇ ಕಂದದ್ದು ಬಿಟ್ಟರೆ ಮತ್ತೆ ಯಾವುದನ್ನು ಇವ ಕಲಿಯಲಿಲ್ಲ. ನೋಡುವ, ರಾಮದೇವರ ಅನುಗ್ರಹ ನಮ್ಮ ಮೇಲೆ ಇದೆ, ಏನು ಮಾಡುತ್ತೇನೆ ಅನ್ನುವಂತ ನಿರೀಕ್ಷೆ ಇರ್ತೇನೆ. ಶ್ರೀಜಯ ದೇವಾದಿ ಯೋ ಮುದಲಿಯೇ
ಇಷ್ಟು ಕಾಳಗ ನಡೆಯುವುದು ಯಾರಿಗಾಗಿ? ಅವಳಿಗಾಗಿ ಅವ ಸೀತೆಗಾಗಲ್ಲ. ಆ ಸೀತೆಯನ್ನ ಯಾರು ತಂದ? ಇವರನ್ನ ನೋಡುವ ಹಾಗೆ ತಲೆ ಕಡಿದಿರೇನು ಬೇಡ. ಅಪ್ಪ ಬೇಕು ಅಂತ ತಂದದಲ್ಲ, ತಂದೆ ಬೇಕೆಂದು ತಂದಂತ ನಾರಿಯನ್ನು ನಾನು ತಂದೆ ಅಂತಂದ್ರೆ ಆ ತಂದೆಗೆ ಮಗನಾಗುವುದು ಹೇಗೆ? ನಮಗೆ ಸೀತೆ ಆಗಬೇಕು. ಸೀತೆ ಆಗಿರುವಂತ ರೂಪವನ್ನು ನಿರ್ಮಿಸುವುದಕ್ಕೆ ನಮಗೆ ಸಾಧ್ಯವಿದೆ. ಅದಕ್ಕಾಗಿ ¡Gracias!
Oh,
ಸ್ವಲ್ಪ ತಡೆಯು, ಏನೋ ಸ್ವಲ್ಪ ಹೇಳ್ತಾರೆ. ಜನಕರಾಯನ ಮಗನಾಗಿ ದಶರಥ ಭೂಪತಿಗಳ ಸೊಸೆಯಾಗಿ ರಘುರಾಮನ ಒಡತಿ ಆತವಳು ನಾನು. ರಘುರಾಮ ಎಲ್ಲಿದ್ದಾನೆಯೋ? ಆದರೆ ವನವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆತನನ್ನ ಬಿಟ್ಟಿರಲಾರದೆ ಅವನೊಂದಿಗೆ ವನವಾಸಕ್ಕೆ ಬಂದವಳು. ಆದರೆ ಬಂದಂತ ಸಂದರ್ಭದಲ್ಲಿ ಈ ದುಷ್ಟರ ಇದು ನನ್ನ ಪೂರ್ವ ಜನ್ಮದ ಪಾಪವೇ. ಪೂರ್ವ ಜನ್ಮದ ಸುಕೃತಿ ದುಷ್ಕೃತಿಯೇ ಕಾರಣವಾಗಿ ಮತ್ತೊಂದು ಜನ್ಮ ಒದಗಿ ಬರುತ್ತದೆ ಎಂಬುದಾಗಿ. ಇನ್ನು ಯಾವಾಗ ನಾನು ಶ್ರೀರಾಮಚಂದ್ರನನ್ನು ನೋಡುವುದು? ಅಮ್ಮ, ಶರಣಿಗೆ ಸೇತುವೆಯನ್ನು ನಿರ್ಮಿಸಿ ಇಲ್ಲಿಯವರೆಗಾಗಿ ಬಂದವರು ನೀವು. ಅಶೋಕ ವನದಲ್ಲಿರುವಾಗ ಮುತ್ರೆ ಉಂಗುರವನ್ನು ನೀಡಿ ನನ್ನವರು ಬರುತ್ತಾರೆ ಎಂಬ ಧೈರ್ಯದ ಮಾತನ್ನ ಹೇಳಿ ನನಗೆ ಬೇಸರವನ್ನು ನೀಗಿಸಿದವನು ನೀನು. ಈಗ ಈತ ಇಷ್ಟೆಲ್ಲ ಕೆಟ್ಟ ಕಾರ್ಯವನ್ನು ಮಾಡುವಾಗ ನನ್ನನ್ನು ಕೊಲ್ಲುವುದಕ್ಕೆ ಆ
ನಿನ್ನಪ್ಪನಿಗೆ ಪೂರ್ಣ ಆಯುಷ್ಯವೇ ಇರಲಿ. ಅವರು ಸತ್ತ ನಂತಾಗ ನಿನ್ನ ಅಪ್ಪ ಶಪನ ಮಾತಾಡ. ಇಲ್ಲ ಇಲ್ಲ ಬೇಡ, ನಿನ್ನ ಅಪ್ಪನಿಗೆ ಕೂಡ ಇರುವಂತಹ ಕಾಲದಲ್ಲಿ ಮುಂದಕ್ಕೆ ಈ ಲಂಕಾಧಿಪತಿ ಆಗಲು ಯಾರು? ನೀನೇ ಶ್ರೀಲಂಕೆಯ ದೊರೆ. ಹೌದು ಬಲ್ಲಿರೇನಯ್ಯ, ಪ್ರತಿ ಮನುಷ್ಯ ಯಾರು ಮಗನಿ ಮತ್ತೆ ಪೂರ್ವ ಕೇಳಲಿಕ್ಕೆ ತಂದೆ ನಿನ್ನ ಮಗನಿ ಅಪ್ರಮತಿ ಮಾಸ ಹೊಸನಾದಂತಹ ನೀನು ಇನ್ನ ಇಂದ್ರಜಿತ್ಯನು ಅಂತ ಹೆಸರು ಅದು ಹುಟ್ಟುವಾಗಿತ್ತ. ಆದ್ರೆ ನಿನ್ನ ನಾಮ ಮಾತ್ರ ಪೀಠ ಇರಲಿಲ್ಲ. ಅವಾಗ ಕಾಡಿಗೆ ಬಂದ ತಂದೆಯಿಂದ ಮಗ ಅಂತ ಅಲ್ಲಿ ಆಗಲಿಲ್ಲ. ಅವನಿಗೆ ಕಾಡಿಗೆ ಪೀಠ, ಕಾಡಿನಲ್ಲಿರುವಂತ ಎಲ್ಲ ಜೀವಿಗಳು ಕೂಡ ಅವನ ಪ್ರಜೆಗಳು. ಕಾಡಾಡಿ ರಾಮ ಅದೆಲ್ಲ ನೀನು ಹೊಸ ಸೇರಿಸ ಕಾಡಾಡಿ ರಾಮ ಅಲ್ಲ ಮತ್ತೆ ಕಾಡಾಡಿ ನೋಡಿದ್ರೆ ಗೊತ್ತಾಗುದು ಹೊನಾಡಿ ರಾಮ ಅಂತ ನಿಮ್ಮನ್ನೆಲ್ಲ ಸುಮ್ಮನೆ ಮುಂದೆ ಬಿಟ್ಟು ಯುದ್ಧ ಮಾಡಿಸಿದ್ರು ಯಾರಾದ್ರೂ ಮಗನ ನೀನು ಹೇಳಿದ್ದೇ ಚಂದ, ನೀನು ಹೇಳಿದ್ದೇ ಸರಿ, ನಿನ್ನದೇ ಮಾತು. ಅಯ್ಯ ಇಂದ್ರದೇವರು ಎನ್ನುವಂತಹ ಅನುವರ್ತನಾಮವನ್ನು ಪಡೆದಿರ್ತಕ್ಕಂತಹ ನೀನು ಇಂತಹ ಹೇಯವಾದಂತಹ ಕೆಲಸವನ್ನು ಮಾಡುವುದು ಸರಿಯಲ್ಲ. ನೀನು ಯಾಕೆ ನಿನ್ನ ಸಾಮರ್ಥ್ಯವನ್ನ ಹೆಣ್ಮಕ್ಕಳಲ್ಲಿ ತೋರಿಸ್ತೀಯ? ನಿನಗೇನಾದ್ರೂ ಸಾಮರ್ಥ್ಯ ಉಂಟು ಅಂತ ಆದ್ರೆ ಈ ಕಾಳಗವನ್ನು ಮಾಡಬೇಕು ಅಂತ ಆದ್ರೆ ನೀನು ನಮ್ಮಲ್ಲಿ ಕಾಳಗವನ್ನು ಕೊಡೋ. ನೀನು ಬರೋ ಮಾತಾಡಿದ್ದು ಅವ್ರನ್ನ ಕಲಿಯಲಿ. Thank you.
ಕಾಯದಲ್ಲೇ ನೀನು ಮೆಚ್ಚಿಸಿಕೊಂಡವ. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮೆಚ್ಚಿಸಿದ್ದಲ್ಲ ಗೊತ್ತಿಲ್ಲ, ಗೊತ್ತು ಎಲ್ಲರೂ ಭಕ್ತಿಯ ಮೂಲಕವಾಗಿ ಒಲಿಸಿಕೊಂಡು ನಾನು ಶಕ್ತಿ ಮೂಲಕವಾಗಿ ಒಲಿಸಿಕೊಂಡಂತಹ ನೀನು ದೇವೇಂದ್ರನನ್ನು ಬಿಡಿಸಬೇಕಾದ್ರೆ ಬ್ರಹ್ಮ ಮತ್ತು ನನಗೆ ವರ ಕೊಟ್ಟು ಬಿಡಿಸಿಕೊಂಡದ್ದು ಬ್ರಹ್ಮ ಮಾಡಿಕೊಟ್ಟದ ಹಾಗೆ. ಹೌದಾ? ಅಂತದ್ದೆಲ್ಲ ನಿನ್ನಲ್ಲಿ ಪರಮ ಶ್ರೇಷ್ಠವಾದಂತಹ ವರಗಳಿರುವಾಗ ಮತ್ತೆ ನಿನ್ನೊಬ್ಬ ಜಗದಾಭಿರಾಮ ನಯನಾಭಿರಾಮ ಪಟ್ಟಾಭಿರಾಮ ಇಷ್ಟೆಲ್ಲರಿಗೂ ಹೇಳಲಿಕ್ಕೆ ಬರ್ತದೆ. ಅಂತಹ ಒಳ್ಳೆ ಒಳ್ಳೆ ನಾಮವನ್ನು ನೀನು ಉಚ್ಚಾರ ಮಾಡ್ತೀಯ. ನೀವು ಪ್ರಚಾರ ಮಾಡಿದ್ದಲ್ಲ ಕಪಿಗೆಲ್ಲ ಸರಿ. ಅಷ್ಟು ಮಾಡಿದ್ರೆ ಅವನು ಮಾಡುವ ನೀನು ಹಾಗೆಲ್ಲ ಹೇಳುವ ಬಿಟ್ಟೆಲ್ಲ ತಿಳ್ಕೊಂಡವ. ಇಂತ ಹೇಯವಾದಂತಹ ಕೃತ್ಯವನ್ನು ಮಾಡುವುದಕ್ಕೆ ಇವೆಲ್ಲಾದ್ರೂ ನೀನು ಇವಳ ತಲೆಯನ್ನು ಕಡಿದೆ ಎಂದಾದರೆ ರಿಪು ಕುಲದ ಸಂಹಾರವನ್ನು ಮಾಡದೆ ಇಂತಹ ಹೇಯ ಕೃತ್ಯವನ್ನು ಮಾಡಿಬಿಟ್ಟ ದುರುಳ ಜಗದ
ವೈದ್ಯನಾದಂತಹ ಶ್ರೀರಾಮಚಂದ್ರಮನನ್ನು ಕರೆದು ಹೇಳುತ್ತೇನೆ. ಅಯ್ಯೋ, ನನ್ನಿಂದ ಆಗಬೇಡ, ತಪ್ಪ ಆಗಿ ಹೋಯಿತಲ್ಲ ಮಾತಾಯಿ. ನಿನ್ನ ದೇಹವು ಈ ಧರಣಿಗೆ ಉಳುವಂತಹ ದೃಶ್ಯವನ್ನು ನೋಡುವಂತಹ ಸ್ಥಿತಿ ನನ್ನ ಬಾಲಿಗೆ ಬಂದು ಹೋಯಿತೆ. ಮೈಯ ಚಾಚುವಂತಾಯಿತೆ ತಾಯಿ. ನಾನು ಜಗದಯ್ಯನಾದಂತಹ ಶ್ರೀರಾಮಚಂದ್ರಮನಲ್ಲಿ ಏನು ಹೇಳಿದ್ದ ತಾಯಿ? ಏನನ್ನು ನಾನು ಸುರಲಿ? ಶೋಭಿತನಾಗಿ ಸುರಿಯುತ್ತಾಯಿದೆ. ಮುನ್ನ ಬೇರೆ ಮುಂದ ಬೇರೆ ಯಾಕಿದೆ ಕಣ್ಣುಗಳು? ಅದು ಮುಚ್ಚಿದ ಕಣ್ಣು, ಮುಚ್ಚಿದ ಕಾಲ. ಕಣಿಯರಡನ್ನು ಹೇಗೆ ಆದರೂ ಕೂಡ ಅಂದವಾದ ಚಂದವಾದ ನಿನ್ನ ಮುಖಾರವಿಂದ ಇನ್ನೂ ಕೂಡ ಕಂದಿ ಹೋಗಲಿಲ್ಲ ತಾಯಿ. ಅಯ್ಯೋ, ಇಂತಹ ಪರಿಸ್ಥಿತಿ ಬಂದರೂ ಕೂಡ ನಾನಿದ್ದೇನಲ್ಲ, ನನ್ನ ಎದೆ ಉಳಿಯಿದೆ. ನಾನು ಹೇಗೆ ಹೋಗಲಿ ರಾಮನ ಬಳಿಗೆ? ನನ್ನ ಈ ಸುಟ್ಟ ಮುಖವನ್ನು ಹೇಗೆ ತೋರಿಸಲಿ? ಅಮ್ಮ, ನನಗೆ ಇಂಥ ಚಿಕ್ಕಿ ಬಂತು ಅಂತ ಹೇಳಿ ರಾಮನಲ್ಲಿ ಯಾವ ನಾಲಿಗೆಯಲ್ಲಿ ನಾನು ಉಸಿರಲಿದ್ದಾರೆ? ಇಲ್ಲ, ನಾನು ಹೋಗಲಾರಿಲ್ಲ. ಇಲ್ಲೇ ಇಲ್ಲೇ ಇಟ್ಟು ಅಮ್ಮ, ನಿನ್ನನ್ನು ನೋಡಿದ್ದೇನೆ. ಈ ಜಗತ್ತಿನಲ್ಲಿ ಬದುಕುಳಿಯುವಂತಹ ಅವಶ್ಯ ನನಗೂ ಕೂಡಿಲ್ಲ ತಾಯಿ. ಈ ದೇಹವೇ ಪ್ರಾಯ ಮಾಡುವುದಕ್ಕಾಗಿ ಇಲ್ಲೇ ಇಂತೆ.
ನಿನಗೆ ಹುಚ್ಚು ಆರಂಭ ಆಗಿ ಎಷ್ಟು ಸಮಯ ಆಯ್ತು? ಯಾರು ಹೇಳಿದ್ರು ನನಗೆ ಹುಚ್ಚಲ್ಲ? ಮತ್ತೆಂತ ಸೀತಾದೇವಿ ಯಾರು, ಮಕ್ಕಳು ಯಾವುದು, ಕೊಟ್ಟಾಗುದಿಲ್ಲ ನಿನಗೆ? ಸೀತೆಗೆ ಕೊಟ್ಟಾಗು ಸೀತೆ ಇದನ್ನೊಂದು ಯಾರಾದ್ರೂ ಸೀತೆ ಅಂತ ಹೇಳ್ತಾರೆ ನಾನು ನೋಡಿದ್ದೀನಿ. ಆ ಮಾತಿ ಸೀತೆ ಅಲ್ಲ. ನೀವು ಹೇಗೆ ಹೇಳ್ತೀರಿ? ಸೀತಾದೇವಿ ಅಲ್ಲ ಎನ್ನುವುದಕ್ಕೆ ಕೆಲವೆಲ್ಲ ಸಾಕ್ಷಿ ಹೇಳ್ತೇನೆ ನಾನು. ಹೇಗೆ ಅದು? ಬಾಯಿಲ್ಲಿ ಈಗ ರಕ್ತ ಹೇಗುಂಟು ಅಂತ ಕೇಳಿದ್ದೆ ಅಂತ ಕೆಂಪು ಉಂಟ ಕಪ್ಪು ಉಂಟ ಅಂತ ಕೇಳಿದ್ದಲ್ಲ, ಮೈಯೊಳಗಿದ್ದ ರಕ್ತ ಹೊರಗೆ ಬಂದು ಎಷ್ಟು ಹೊತ್ತಿನ ತನಕ ಹಾಗೆ ಇರ್ತದೆ? ಮತ್ತೆ ಇದು ಹಸಿ ಹಸಿ ರಕ್ತ. ಹೌದು, ಒಂದನೆಯ ಸಾಕ್ಷಿ ಆಧಾರ ಪ್ರಕಾರ ಇದು ಸೀತೆ ಅಲ್ಲ ಅಂತ ಹೇಳಲಾಗುತ್ತದೆ. ಸತ್ತ ಮೇಲೆ ಕಣ್ಣೇ ಮುಚ್ಚಿಕೊಂಡೇ ಇರ್ತದೆ. ಹೌದಾ? ಒಂದ ಬಿಟ್ಟುಕೊಂಡೇ ಇರ್ತದೆ. ಹಾ, ಮುಚ್ಚಿದ್ರೆ ಮುಚ್ಚಿತ್ತದೆ, ಬಿಟ್ಟರೆ ಬಿಟ್ಟಿರ್ತದೆ. ಇದೀಗ ಮುಟ್ಟುತ್ತದೆ ಬಿಟ್ಟನೆ, ಮುಟ್ಟುತ್ತದೆ ಬಿಟ್ಟರೆ ಏನರ್ಥ? ಏನರ್ಥ? ನಿಜವಾದ ಸೀತೆ ಅಲ್ಲ, ಆ ರಾವಣಿಯ ಮಾಡುವುದು. ಇದು ಕೆಲಸ ಮಾಡುವುದು ಹೌದು ಅಂತ ಹೇಳಿ ನಾನು ಅಲ್ಲ ಅಂತ ಹೇಳ್ತೇನೆ. ನಮ್ಮೊಳಗೆ ಯಾಕೆ ಸಾಕ್ಷ್ಯ? ಮತ್ತೆ ಏನು ಮಾಡುದು? ಸೀತಾದೇವಿಯ ನಿಜವಾದ ಪರಿಚಯ ಗೊತ್ತಿದೆ. ನಾನು ಶ್ರೀರಾಮಚಂದ್ರವನಿಗೆ ಈ ಹೆಣವನ್ನು ಕೊಂಡು ಹೋಗಿ ರಾಮನ ಬಳಿ ಇಡೋಣ, ಅವತಿ ಮಾಡುವಂತಾರೆ. ನಾನು ಈ ಹೆಣದ ಕಾಲು ಯೋಗ್ಯತೆಗೆ ಬಿಟ್ಟಲ್ಲ ತಲೆ ಹಿಡಿಯುವುದ ಏನಾಯ್ತು? ನನಗೆ ನಿನ್ನಷ್ಟು ಶಕ್ತಿ ಉಂಟು ಗೊತ್ತಿಲ್ಲ. ಉಂಟಾ? ಇರಬಹುದು. ಇರಬಹುದು. ತಲೆ ಭಾರ ಅಲ್ಲ ಅದು ಹಿಡಿದಕ್ಕೆ ಹೋಗ್ಲಿಕ್ಕೆ ನನಗೆ ಆಗ್ತದೆ. ತಲೆ ಬೇರೆ ಉಂಟಲ್ಲ, ತಲೆ ಬಿಟ್ಟು ಬಿಡು. ನೀನು ತಲೆ ಹಿಡಿದು ನಾನು ಕಾಲು ಹಿಡಿತೇನೆ. ನಿನಗಾಗಿ ನಾನು ಹೇಳ
ಈ ತೆರನಾದ ದುಸ್ಥಿತಿಯೇ. ರಘುವರನಾದ ನನ್ನ ಸತಿ ನೀವು ನಿನಗೆ ಬರ್ತವೆ. ಇಲ್ಲ ಇಲ್ಲ, ಒಮ್ಮೆ ಕಣ್ಮಿಡು, ಯಾಕೆ ಎತ್ತಂತೆ ಕುಡಿದು. ಬೇಡ 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 ಅಂತ ಅವತ್ತು ಅಯೋಧ್ಯೆಯಲ್ಲಿ ಹೇಳಿದೆ. ಪಿತೃವಾಕ್ಯ ಪರಿಪಾಲನೆ ಎನ್ನುವುದು ನನಗೆ ಸೀತ, ನಿನಗಲ್ಲ. ನೀನು ನೆಮ್ಮದಿಯಿಂದ ಪತಿಯನ್ನು ಅನುಸರಿಸಿ ಬದುಕುವುದು ಸತಿ ಧರ್ಮಾಂತ ನನ್ನ ಜೊತೆಯಲ್ಲಿ ಬಂದೆ. ಇಂದು ನಿನ್ನನ್ನು ರಕ್ಷಿಸಲಾರದೆ ಕಳಕೊಂಡೆ ಜಾನಕಿ. ಒಂದು ಮಾತನ್ನಾದರೂ ಮಾಡು, ಕಣ್ಬಿಡು ಸೀತ, ಕಣ್ಬಿಡು.
ಅವರು ಸಿಂಹಾರ ಮಾಡ್ತಾ ಇದ್ದಾರೆ. ನಮ್ಮವರ ಸ್ವರ ಉಣುಗಿ ಹೋಗಿದೆ. ಯಾಕೆ ಹೀಗೆ? ನಾನು ಎಸಗಿದಂತ ಮಾಯಕ ಮಾಯಾ ಸೀತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರಿಗೆ ತಿಳಿಯುವುದಿಲ್ಲ, ಅದನ್ನು ತಿಳಿಸುವ ತಪ್ಪ ಇದ್ದಾರೆ ಅಲ್ಲಿ. ವಿಭೀಷಣ ನಮ್ಮ ಜಾತಿಯಲ್ಲಿ ಹುಟ್ಟಿ ಸತ್ತ ಮಾಡಿದ್ದವನೇ. ಅವನಿಂದ ಹೋಗಿ ನಿಂತಿದ್ದು ಈ ಕಾಲಕ್ಕೆ ಕಪಿಗಳ ಸಿಂಹನಾಶ ಮಾಡುತ್ತಾ ಲಂಕೆಯ ಕೋಟೆಯನ್ನು ಎರಡನೇ ಕೊಡುತ್ತಾರೆ. ಶ್ರೀಲಂಕೆಯಲ್ಲಿ ಕಪಿಗಳ ಸಿಂಹನ ಬಿಡಬಹುದೇ ಹಾಗೆಂದು ಇನ್ನು ಇದೇ ರೀತಿಯಲ್ಲಿ ಮುಂದುವರಿಯುವುದಲ್ಲ. ವಿರೋಧಿಗಳ ನಾಶಕ್ಕಾಗಿ ಬ್ರಹ್ಮದೇವರನ್ನು ಕೊಟ್ಟಂತಹ ಕೊಡುಗೆ ಇದೆ. ಅಮೋಘವಾದಂತಹ ಯುದ್ಧಕರ್ಮಾರ ಅದನ್ನು ಮಾಡಿ ಪೂರೈಸಬೇಕೆಂಬ ಉದ್ದೇಶದಿಂದಲೇ ಮೂಲ ನಿಕುಂಬಳೆಯನ್ನು ಪ್ರವೇಶ ಮಾಡಿದೆ. ಇದು ನಮ್ಮ ಯಜ್ಞವೇದಿಕೆ. ಲಂಕೆಯ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಈ ಯಜ್ಞವೇದಿಕೆ ಪ್ರವೇಶ ಮಾಡಿದ ಕಾಲಕ್ಕೆ ಇಲ್ಲಿ ಯಾವತ್ತು ಅನುಗ್ರಹ ಕಾರಕಾಗಿದ್ದಂತಹ ಮಾತೈದಾರ ನಿಕುಂಬಿಳಾದೆ ನಮ್ಮನ್ನು ಯಾವತ್ತು ಅನುಗ್ರಹ ಮಾಡುವ ಆ ಮಹಾತಾಯಿಯನ್ನು ಭಕ್ತಿ ಪುರಸ್ಸರವಾಗಿ ನಾನು ಆರಾಧಿಸುವುದಕ್ಕೆ ತೊಡಗಿದೆ. ಮಣಿಮಯವಾದ ಆರತಿ ಎಂದು ತಾಯಿದ್ರೆ ನನ್ನ ಆರತಿಯ ತಟ್ಟ ಮೂರ್ತಿ ಮುಖ ತಿರುಗಿಸಿದೆ. ಏನದ ಅರ್ಥ? ಇದುವರೆಗೆ ಅನುಗ್ರಹ ಮಾಡುತ್ತಿದ್ದಂತಹ ನಾನು ಇನ್ನು ಮುಂದೆ ನಿಮ್ಮ ಪಕ್ಕ ಕೈಯಿಲ್ಲ ಎಂಬ ಹಾಗೆ ಅವನು ಹೇಳಿದ ಹಾಗಾಯ್ತು. ಕುಂಬಿಳಾದೇವಿ ಅವಾಗಲೇ ದೇವರು ದೇವರು ಎಂದು ಕುಳಿತುಕೊಳ್ಳುವುದಿಲ್ಲ. ಇನ್ನು ಪುರುಷಾಯುಕ್ತವಾದ ಸಾಧನೆ ಬಂದೆ ಯಜ್ಞಕರ್ಮ. ಆ ಮೂಲಕವಾಗಿ ವಿಶೇಷವಾದ ಶಕ್ತಿಯನ್ನು ಹೊಂದಿ ಇವಳ ಗಮನ ಮಾಡಲೇ ನನ್ನ ಗುರುವರಿಗೆ ಹೇಳಿ ಕಳಿಸಿದೆ. ಯಾಕಂದ್ರೆ ಈಗ ಅವಸರವಾಗಿ ಹೇಳಿದ್ದು ಹೋಗ ಅವರು ಯಾವ ಕೆಲಸದಲ್ಲಿ ಕರ್ತವ್ಯಕ್ಕೆ ನಾನು ಯುದ್ಧರಂಗಕ್ಕೆ ಬಂದ ಮೇಲೆ ತೀರ್ಮಾನ ಮಾಡಿದ ಯಜ್ಞ ಮಾಡಬೇಕು. ಮೊದಲೇನು ದಿನ ಕೊಡಲಿಲ್ಲ ಅವರಿಗೆ ಇಷ್ಟ ದಿನವೇ ಮಾಡುವುದು ಅಂತ. ಹೌದಲ್ವಾ? ಆದ ಕಾರಣ ಒಟ್ಟಿಗೆ ಬರುವುದೇ ನಿಮ್ಮ ಅನುಭವ ಯಾವ ಕಾಲ ನೀವಿಂಥದ್ದೊಂದು 25 ಲೆಕ್ಕಾದ್ರೂ ಹೋಗ್ತೀರೋ ನಮಗೆ ಈಗ ಇಲ್ಲೇ ಸಂಗತಿ ಗೊತ್ತು. ನನಗೆ ವಿರೋಧಿಗಳಂತಹ ರಾಮನ ಪಡೆ ಜೊತೆಗೆ ಆ ಕಪಿಗಳು ಅವರ ದಮನ ಆಗಲೇಬೇಕು. ಅದಕ್ಕೆ ಬೇಕಾಗಿ ನಿಮಗೆ ಆ ಒಂದು ಕಾಲದ ಕತೆ ಗೊತ್ತಲ್ಲ ಬ್ರಹ್ಮದೇವರು ಬಂದ. ನಾನು ಬ್ರಹ್ಮದೇವರಲ್ಲಿ ಬೇಡಿದ್ದೆ ಯಜ್ಞ ವಿಶೇಷವಾದಂತಹ ಶಕ್ತಿ ಸಂಚಯ ಅದಕ್ಕೆ ಬೇಕಾಗಿ ಮರಣಾಪರ ಅದರ ಸಂಕಲ್ಪ ಮನಸ್ಸ ಮಾಡಿ ಆಗಿದೆ. ಅದನ್ನು ಈಡೇರಿಸಿಕೊಳ್ಳಬೇಕು ಆದ್ರೆ ಗುರುಗಳಾದ ನೀವು ಬೇಕು. ನಾನು ಜಯರಾಮ ಇದ್ದಾನಲ್ಲ ಅದು ಏನಲ್ಲ ಸಂಭಾರ ಆಗ್ಬೇಕಂತ 1111 ಅದರಲ್ಲಿ 111 ಮತ್ತೆ 2222 ನಾಯಿಗಳು ನಾಯಿ ಈಗ ಬೀದಿ ನಡೀಲಿಕ್ಕೆ ಆಗ್ತಿಲ್ಲ ನಾಯಿ ಬೇಕು ತಲೆಗಡಿ ಅದರಲ್ಲ ತಲೆಗಡಿ ಅದರಲ್ಲಿ 222 ಹೆಣ್ಣು ನಾಯಿ ಮತ್ತೆ ಭ್ರೂಣ ಬೇಕು ಭ್ರೂಣ ಬೇಕು 9 ಬರ್ತೀಯಾದ ಆನೆ ಆನೆ ಭ್ರೂಣ ಹುಲಿ ಅಂತ ಸಿಂಹ ಮತ್ತೆ ನಮ್ಮ ರಾಕ್ಷಸ ಅದು ಕೂಡ ಹೇಗೆ ಹೇಗೆ ಮದುವೆ ಆಗದೆ ಸ್ವಲ್ಪ ಅಲ್ಲಿ ಅಶೋಕವನದಲ್ಲಿ ಇದ್ದಾರೆ ಬೇಕಾದಷ್ಟಿದ್ದಾರೆ ಎಲ್ಲ ಮದುವೆ ಆಗದೆ ಹೌದಪ್ಪ ಆಗಲ್ಲ ನಮ್ಮಲ್ಲಿ ಸಂತಾನ ಹೆಚ್ಚಾಗ ಮತ್ತೆ ಕೆಲವರೆಲ್ಲ ಪೊದರಿಗೆ ಬಿಸಾಡಿ ಹೋಗು ಹೌದಾ ರಕ್ತದಲ್ಲಿ ಯಾರ ರಕ್ತದಲ್ಲಿ ಮನುಷ್ಯನ ರಕ್ತ ನಾರ ರಕ್ತದಲ್ಲಿ ಸ್ನಾನ ಮತ್ತೆ ಜನರ ನರವೇ ಹೆಚ್ಚು ಹೌದು ನರ ಕಪಾಲ ಮಾಡು ಎಲ್ಲ ಸಿಗಬೇಡಿ ಸಿಗಬೇಡಿ ನಾನು ಬಲಗಾಲ ಮೆಚ್ಚಿದ ಬೆಳಗಾವಿ
Yeah!
ಶರಣನಾದಂತಹ ವಿಭೀಷಣನಾಡಿದ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಂಡವ ನಾನು ಕೂಲನಾದಂತಹ ಇಂದ್ರಾರಿಯ ವಧೆಗೆ ನಮ್ಮಲ್ಲಿ ಸುಮಂತರು ಯಾರು ಇಲ್ಲ ಎನ್ನುವ ಹಾಗೆ ಯೋಚಿಸ್ತಾ ಇದೆಯ Thank you.
ಆಯ್ತು. ನಿನ್ನ ನೀನು ಭೂಮಿಯ ಮೂಲ ಹೊಕ್ಕರು. ಆ ಬಾಬಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆದ್ರೆ ಎಟ್ಟ ಕೆಟ್ಟ ಕಾರಣ ಕೆಳಮುಖವಾಗಿ ಬರ್ತಾ ಇದ್ದಂತ ರಥ
ಮೇಲ್ಮುಖವಾಗಿ ಸಾಗುತ್ತಾ ಇದೆ. ಅಡೆಗೆ ಯೋಗ್ಯತೆ ನಿಮಗೆ ಬಿಡ, ನಮಗೆ ಇನ್ನೆಂದೂ ಸಿಗುವುದಿಲ್ಲ ಅಂತ ನಾನು ಬ್ರಹ್ಮದೇವರ ಮುಂದೆ ಹೇಳಿದ್ದ. ಅದನ್ನೇ ಎಚ್ಚ ತೊಡಗಿದ ಮೇಲೆ ನನಗೆ ಶಸ್ತ್ರಾಸ್ತ್ರಗಳು ದೊರಕಬೇಕು. ಎಲ್ಲಿಯಾದ್ರೂ ಮಧ್ಯದಲ್ಲಿ ನಾವು ಎದ್ದು ಇಟ್ಟಕ್ಕೆ ಹೋದೆ ಅಂತಾದ್ರೆ ನನಗೆ ಸೋಲು ಬರಲಿದ್ದರೆ ನಾನು ಬೇಡಿದ್ದು ವಿರೋಚಿತವಾಗಿ. ಆದ್ರೆ ಹಾಗಲ್ಲ, ಆ ಶಕ್ತಿ ಹೋದರೆ ಮಯರಥವಾದಂತಹ ದಿವ್ಯ ಚಾಪವಿದೆ. ಈ ಚಾಪ ಧರಿಸಿ ನಾನು ಯುದ್ಧ ಮಾಡಿದರೆ ನಿನ್ನ ಆಯುಷ್ಯಕ್ಕೆ ಕೊನೆ. ದೇವತೆಗಳನ್ನು ಭುಜಗಳನ್ನು ಸೋಲಿಸಿದ್ದೇನೆ, ಮನುಷ್ಯರ ಬಾಣಕ್ಕೆ ಸೋಲಿಕೊಂಡ ದೇವತೆ
ಧನ್ಯವಾದ. ಆದರೆ ಈತಗಳು ಸಾಹಿತ್ಯ ಅಂತ ಕೇಳಿ ಕೇಳಿದ್ದ. ಹೌದಾ? ಯಾಕೆ ಇಂದ್ರ ಯಮಣ್ಣ ಅಷ್ಟು
ಸುಲಭವಾದ ದೇವರು ಅಲ್ಲ. ಏನು ಮಹ ಇಂದ್ರಾದಿಗೆ ನಿಗ್ರಹಿಸಬೇಕು ಅಂತಾದ್ರೆ ಇಂದ್ರಿಯನಿಗ್ರಹ ಮಾಡಿ ಮಾಡಬೇಕು ಅಂತ ಯೋಗಿಯಲ್ಲಿಯು. ಹೇಗೆ ನಿದ್ರೆ ಹಗಲಲ್ಲಿ ದುಡಿಮೆ, ರಾತ್ರಿಯಲ್ಲಿ ನಿದ್ರೆ, ರಾತ್ರಿಯಲ್ಲಿ ದುಡಿಮೆ ಅಲ್ಲ ಹಗಲು ನಿದ್ರೆ ಮಾಡಿ, ಎರಡು ಹೊತ್ತು ನಿದ್ದೆ ಕಟ್ಟವರಿಗೆ ತಲೆ ಹಾಳಾಗುತ್ತದೆ. ನೀವಂತೂ ಇಡೀ ರಾತ್ರಿ ನಿದ್ದೆ ಕೆಡುವವರು. ನನಗೆ ಸ್ವಲ್ಪ ನಿದ್ರೆ ಸಾಕಾಗುತ್ತೆ, ತುಂಬಾ ಬೇಕುಂಟಿಲ್ಲ. ನಿದ್ರೆ ಆಮೇಲೆ ಆಹಾರ, ಅದು ಜೀವನಕ್ಕೆ ಹಾರ, ಜೀವನ ಉದ್ದೀಪನಕ್ಕೆ ಇರುವಂತದ್ದು ಆಹಾರ. ಒಂದು ನಾಲ್ಕೈದು ಹೊತ್ತು ತಿನ್ಬೇಕು ಅಂತ ಇಲ್ಲ, ಒಂದು ಹೊತ್ತು ತಿಂದು ಸಾಕಾಗುತ್ತಾರೆ ದೇಹ ಉಳಿಸಿಕೊಳ್ಳಕ್ಕೆ. ಆಮೇಲೆ ವೈಷ್ಣವ ಪ್ರಕೃತಿ ಸಹಜವಾದ, ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು, ಅದನ್ನು ಮೀರಿ ನಿಲ್ತೇನೆ ಅಂತ ಕೆಲವರು ಹೊರಟವರು, ಕೆಲವೊಮ್ಮೆ ಜಾರಿ ಬಿದ್ದ ಕಥ ತುಂಬಾ ಉಂಟು. ಇನ್ನ ಗುರುಗಳ ಕಥೆ ಉಂಟಲ್ಲ ವಿಶ್ವಾಮಿತ್ರರು. ಆದ್ರಿಂದ ನಿದ್ರೆ ಆಹಾರ ಮೈಥುನಾದಿ ಇಚ್ಛೆಗಳು ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, 12 ವರ್ಷಗಳವರೆಗೆ ತ್ಯಜಿಸಿದಂತ ವ್ರತದ ಬಲುವ ಇದ್ರೆ ಬಿಟ್ಟಕ್ಕೆ ಬರಬೇಕು. ಅದು ನೀನು ಅವರು ಬಳಿಯಲ್ಲಿ ಇಲ್ಲಂಬ ಕಾರಣಕ್ಕಾಗಿ ತ್ಯಜಿಸಿದ ಹಾಗಾಗುವುದಿಲ್ಲ. ಕಾಡಲ್ಲಿದ್ದೇನೆ, ಒಳ್ಳೆ ಚಳಿ ಉಂಟು, ಸಮುದ್ರದ ತೆರೆಯ ಗಾಳಿ ಬೀಸ್ತಾರೆ, ಹೆಂಡತಿ ಜೊತೆಗಿದ್ದು ಆಗಿತ್ತು ಒಂದು ಅಪ್ಪಿಕೊಳ್ಳಕ್ಕೆ ನೀವು ಮನಸ ಗ್ರಹಿಸಿದ್ರು ನಿನ್ನ ವ್ರತ ಭಂಗವಾಗುತ್ತದೆ. ತ್ರಿಕರಣಪೂರ್ವಕವಾಗಿ ವ್ರತವನ್ನು ಆಚರಿಸಿದಂತ ಪುಣ್ಯ ಫಲವಿದ್ದರೆ ಮಾತಿನ ಮೂಲಕ ತೋರ್ಪಡಿಸುವುದಲ್ಲ, ಕಾರ್ಯರೂಪದಲ್ಲಿ ತೋರಿಸ್ತೇನೆ. ಇನ್ನೂ ರಣ